इन दिड्डहळ्ळिय आदिवासी कष्ट बगे मोदलु बेळकु चेल्लिद्दु निम्म पब्लिक टीवी पब्लिक टीवी वरदी बळिक राज्य सरकार एच्चेत्तुकोंडिदे बिग बुलेटिन मोदलु सुद्दि प्रसार माडित्तु निम्म पब्लिक टीवी ಇಡಹಳ್ಳಿಯ ಆದಿವಾಸಿಗಳ ಕಷ್ಟದ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿದ್ದು ನಿಮ್ಮ ಪಬ್ಲಿಕ್ ಟಿವಿ ಡಿಸೆಂಬರ್ 15ರ ಬಿಗ್ ಬುಲೆಟಿನ್ ನಲ್ಲಿ ಮೊದಲು ಸುದ್ದಿ ಪ್ರಸಾರ ಮಾಡಿತು ಬಿಗ್ ಬುಲೆಟಿನ್ ನಲ್ಲಿ ಪಬ್ಲಿಕ್ ಟಿವಿಯ ಮುಖ್ಯಸ್ಥ ಎಚ್ ಆರ್ ರಂಗನಾಥ್ ಸರ್ ಸರ್ಕಾರಕ್ಕೆ ಚಾಟಿಯನ್ನ ಬೀಸಿದ್ರು ಬಡವರ ಗುಳನ್ನ ಸರ್ಕಾರಕ್ಕೆ ತಲುಪಿಸುವಲ್ಲಿ ಪಬ್ಲಿಕ್ ಟಿವಿ ಯಶಸ್ವಿಯಾಗಿದೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರ ಬೆನ್ನನ್ನ ಪಬ್ಲಿಕ್ ಟಿವಿ ಹತ್ತಿತ್ತು ಮಡಿಕೇರಿಯ ಡಿಸಿ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿ ಪಬ್ಲಿಕ್ ಟಿವಿ ಇತ್ತು ಆದಿವಾಸಿಗಳ ಬೆತ್ತಲೆ ಹೋರಾಟವನ್ನ ಕೂಡ ಪಬ್ಲಿಕ್ ಟಿವಿ ಮೊದಲು ವರದಿ ಮಾಡಿತ್ತು ಹೋರಾಟಗಾರರ ಆಕ್ರೋಶ ಹೊರಹಾಕಲು ವೇದಿಕೆಯನ್ನ ಕೊಟ್ಟಿದ್ದೆ ನಿಮ್ಮ ಪಬ್ಲಿಕ್ ಟಿವಿ ಇದು ಪಬ್ಲಿಕ್ ಟಿವಿ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು ಇಲ್ಲಿ ರಾಜಾ ಕಾಲುವೆ ನೆಪದಲ್ಲಿ ಬಡವರ ಮನೆಗಳನ್ನು ಒಡೆದಾಕಿ ಅದನ್ನು ರಿಪೇರಿ ಮಾಡ್ಕೊಳ್ಳಕ ಜಾಗ ಕೊಡಲಿಲ್ಲ ಬಲಿಷ್ಠರು ಶಕ್ತಿವಂತರು ಪವರ್ಫುಲ್ ಜನರಿಗೆ ನೋಟಿಸ್ ಕೊಟ್ಟವರಿಗೆ ಸಮಯವನ್ನ ಕೊಡ್ತೀರಿ ಮಗದೊಂದು ಕಡೆ ಆದಿವಾಸಿಗಳು ಅವರು ಇದ್ದಿದ್ದ ಜಾಗ ಅರಣ್ಯ ಭೂಮಿನೋ ಅಲ್ಲವೋ ಪ್ರಶ್ನೆ ಬೇರೆ ಆದರೆ ಚಳಿಯಲ್ಲಿ ನಿಲ್ಲಿಸ್ತಾ ಇದ್ದೀವಿ ಒಂದು ಕನಿಷ್ಠ ಒಂದು ಶಾಲೆನಲ್ಲೋ ಒಂದು ಛತ್ರದಲ್ಲೋ ಎಲ್ಲೋ ಒಂದು ಸರ್ಕಾರಿ ಕಚೇರಿ ಬಿಲ್ಡಿಂಗ್ ಅಲ್ಲೋ ಅವರು ಒಂದು ತಾತ್ಕಾಲಿಕವಾಗಿ ಸೂರು ಕಲ್ಪಿಸೋಣ ಅನ್ನೋ ಮಾನವೀಯತೆನ ಮರೆತವರ ಹತ್ರಕ್ಕೆ ಏನು ರೀಕಮೆಂಡ್ ಕೊಡೋಣ 500 ರೂಪಾಯಿ 1000 ರೂಪಾಯಿ ನೋಟುಗಳು ನೋಟ್ ಬಂದಿ ಆದಮೇಲೆ ಜನ ಹೆಂಗ್ ಸಾಯ್ತಿದ್ದಾರೋ ಫುಟ್ಪಾತ್ ಅಲ್ಲಿ ಆದ್ರೆ ಆ ನೋಟುಗೋಸ್ಕರ ಎಂದು ಕ್ಯೂಗ್ ನಿಲ್ಲಬೇಕಾಗಿಲ್ಲದೆ ಇರುವಂತ ನಾಯಕರು ಎಷ್ಟು ಆರಾಮಾಗಿದ್ದಾರೋ ಇದು ಅದೇ ಕಥೆನೆ ಎಲ್ಲರಿಗೂ ಪ್ರಯಾರಿಟಿಗಳು ಬೇರೆ ಎಲ್ಲರಿಗೂ ಆದ್ಯತೆಗಳು ಬೇರೆ ಆದ್ಯತೆ ಯಾವಾಗ ಬರುತ್ತೆ ಅಂತಂದ್ರೆ ಅದು ರಾಜಕೀಯವಾಗಿ ಬಂದ್ರೆ ಕೊಡಗಿನಲ್ಲಿ ಯಾಕ್ರಿ ಈ ಸರ್ಕಾರಕ್ಕೆ ಆದ್ಯತೆ ಬರಬೇಕು ಯಾಕ ಬರಬೇಕು ಕೊಡಗಿನಲ್ಲಿ ಆದ್ಯತೆ ಕೊಡಗಿನ ಜನ ನೀವೇನ್ ಕಾಂಗ್ರೆಸ್ ಸರ್ಕಾರ ಸಪೋರ್ಟ್ ಮಾಡಿದಿರೆ ನೀವೇನ್ ಕಾಂಗ್ರೆಸ್ ತೋರ್ಗೆ ವೋಟ್ ಹಾಕಿದಿರೆ ನೀವೇನ ಅಲ್ಲಿ ಎಂಪಿ ಗೆಲ್ಸಿದ್ದೀರೆ ನೀವೇನ ಅಲ್ಲಿರೋ 2 ಎಂಎಲ್ಎ ಗೆಲ್ಸ್ಕೊಟ್ಟಿದ್ದೀರಾ ನಿಮಗೆ ಯಾಕ್ರಪ್ಪ ಮಾಡಬೇಕು ಅಯ್ಯೋ ನಮ್ಮ ದೌರ್ಭಾಗ್ಯ ರೀ ಹೇಳ್ರಿ ಆ ಬಿಜೆಪಿ ಊರಿಗೆ ಕಾಂಗ್ರೆಸ್ ತೋರ್ಗೆ ಮಾತಾಡ್ತಾ ಇದ್ದಾರಲ್ಲ ವೋಟ್ ಹಾಕಿಸ್ಕೊಳ್ಳುವಾಗ ಚೆನ್ನಾಗಿತ್ತು ಅಂತ ರಸಗುಲ್ಲ ತರ ನಿಮಗಳಿಗೆ 2 ಎಂಎಲ್ಎ ಗಳಂತೆ 2 ಎಂಎಲ್ಎ ಗಳು ಒಂದು ಎಂಪಿ ಅಂತೆ ಒಂದು ಎಂಪಿ ಅಲ್ಲಿಗೆ ವಾಟ್ ಆರ್ ಯು ಪೀಪಲ್ ಡೂಯಿಂಗ್ ನಿಮಗೆ ಹೋಗ್ಬಿಟ್ಟು ಅವ್ರಿಗೆ ಒಂದು ಆಲ್ಟರ್ನೇಟ್ ಶೆಲ್ಟರ್ ನ ಕಲ್ಪಿಸ್ಕೊಡಕ್ಕಾಗಲ್ಲ ಮಾತಾಡ್ತೀರಿ ಭಾಷಣ ಮಾಡ್ತೀರಿ ಎಲ್ಲರೂ ಓಟ್ ಹಾಕಿಸ್ಕೊಳ್ಳುವಾಗ ಚೆನ್ನಾಗಿರುತ್ತಾ ನಿಮಗೆ ಬರೀ ಇನ್ನೊಂದು ಸರ್ಕಾರನ ಬೈಕೊಂಡು ಓಡಾಡದ ವಾಟ್ ಇಸ್ ದಿ ಎಫರ್ಟ್ ದಿ ಬಿಜೆಪಿ ಹ್ಯಾಸ್ ಡನ್ ದೇರ್ ಫರ್ಗೆಟ್ ದ ಕಾಂಗ್ರೆಸ್ ಪಾರ್ಟಿ ಅಂಡ್ ದಿ ರೂಲಿಂಗ್ ಪಾರ್ಟಿ ಏನು ಮಾಡಿದಾರಂತೆ ಅಪೋಸಿಷನ್ ಪಾರ್ಟಿ ಆಗವರು ಎಸ್ಸಿನ ಕೊಡಗಿನ ದಿಡ್ಡಹಳ್ಳಿಯಲ್ಲಿ ಆದಿವಾಸಿಗಳ 14ನೇ ದಿನ ಧರಣಿ ಮುಂದುವರೆದಿದೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಚಿವ ಎ ಮಂಜು ಮುಂದೆ ಗಿರಿಜನರು ಬೆದರಿಕೆಯನ್ನು ಹಾಕಿದ್ದಾರೆ ಕೊಡಗಿನ ದಿಡ್ಡಹಳ್ಳಿಯಲ್ಲಿ ಆದಿವಾಸಿಗಳ 14ನೇ ದಿನದ ಧರಣಿ ಮುಂದುವರೆದಿದೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಚಿವ ಎ ಮಂಜು ಮುಂದೆ ಗಿರಿಜನರು ಬೆದರಿಕೆಯನ್ನು ಹಾಕಿದ್ದಾರೆ ಸೂರು ಹಾಗೂ ಮೂಲಭೂತ ಸೌಕರ್ಯ ನೀಡದಿದ್ರೆ ಆತ್ಮಹತ್ಯೆಯ ಬೆದರಿಕೆಯನ್ನು ಹಾಕಿದ್ದಾರೆ ಸಾಮೂಹಿಕವಾಗಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಸಚಿವರ ಮುಂದೆ ಗೋಳಿಟ್ಕೊಂಡಿದ್ದಾರೆ ಆದಿವಾಸಿಗಳ ಸಮಸ್ಯೆಯನ್ನ ಪಶುಸಂಗೋಪನಾ ಸಚಿವ ಎ ಮಂಜು ಆಲಿಸಿದ್ದಾರೆ ಆದರೆ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ತಾರೆ ಗೊತ್ತಿಲ್ಲ
ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆತುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.